ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಧಾರದ ಪ್ರೀತಿಪೂರ್ವಕ ಸ್ವಾಗತ. ಸೊ ನಮ್ಮ ಕಳೆದ ವಿಡಿಯೋಸ್ಗಳೇನಿತ್ತು ಅಂದರೆ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಬಗ್ಗೆ, ಸೊ ಇದರ ಲಾಸ್ಟ್ ವಿಡಿಯೋ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ರಿಲೇಟೆಡ್ ಆಗಿ ಏನು ವಿಡಿಯೋ ಬಂತು, ಇಲ್ಲಿ ನಾನೊಂದು ವಿಚಾರನ ಇನ್ಕ್ಲೂಡ್ ಮಾಡಿದ್ದೆ. ದಟ್ ಈಸ್ ಫೋಲೆ, ಫೋಲೆ ಆರ್ಟಿಸ್ಟ್ಸ್ ಅಂತ, ಫೋಲೆ ಸೌಂಡ್ಸ್ ಅಂತ, ಫೋಲೆ ಸ್ಟುಡಿಯೋ ಅಂತೆಲ್ಲ ಒಂದಿಷ್ಟು ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದೆ. ಸೊ ಮೊದಲನೇದಾಗಿ ಏನು ಹೇಳಬೇಕಂದ್ರೆ, ಈ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ ಅನ್ನೋದು ಒಂದು 8 ಎಪಿಸೋಡ್ಗಳ ಐಡಿಯಾ ಇಟ್ಕೊಂಡು ಬಂದಿದ್ದು. ಬಟ್ 2-3 ಎಪಿಸೋಡ್ ಸಕ್ಸಸ್ಫುಲ್ ಆಗಾಯಿತು. ಬಟ್ ಅದಾದ ನಂತರ ಕಾರಣಾಂತರಗಳಿಂದ, ಹೊಸ ಪ್ರಾಜೆಕ್ಟ್ ಬಂದಿದ್ದ ಕಾರಣದಿಂದ ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ಅಪ್ಡೇಟ್ ಮಾಡಲಿಕ್ಕಾಗಲಿಲ್ಲ. ಸೊ ಆ ವಿಚಾರವಾಗಿ ಖಂಡಿತವಾಗಿ ಬೇಜಾರಿದೆ. ಬಟ್ ಸಿಕ್ಕಿರೋಂದು ಕಡಿಮೆ ವ್ಯೂಸ್ ಇದೆ, ಬಟ್ ಎಲ್ಲರೂ ಜೆನ್ಯೂನ್ ಆಗಿ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ, ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಆ ವಿಚಾರವಾಗಿ ನಾನು ನಿಜಕ್ಕೂ ಭಾಳ ಸಂತೋಷ ಇದೆ. ಆ್ಯಂಡ್ ಇದೇ ರೀತಿ ನನಗೆ, ನಾನು ಹಾಕೋ ಪ್ರತಿಯೊಂದು ವಿಡಿಯೋಗೂ ಕೂಡ ಪಾಸಿಟಿವಾಗಿ ರಿಪ್ಲೈ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಸೊ ಅವರು ಕಳೆದ ಪೋಸ್ಟ್ ಪ್ರೊಡಕ್ಷನ್ ವಿಡಿಯೋ ನೋಡಿದ ನಂತರ ಒಂದು ಪ್ರಶ್ನೆ ಕೇಳಿದರು, ದಟ್ ಫೋಲೆ ಬಗ್ಗೆ ಸ್ವಲ್ಪ ಇನ್ಡೆಪ್ತಾಗಿ ಹೇಳಿ ಅಂತ. ಓಕೆ, ಸೊ ಈಗ ಫೋಲೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಿದೆ ಅನ್ನೋದನ್ನು ನಾನು ಜಸ್ಟ್ ಒಂದು ಬೇಸಿಕ್ಕಾಗಿ ನಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ, ಫೋಲೆ ಈಸ್ ನಥಿಂಗ್ ಬಟ್ ಇಟ್ಸ್ ಲೈಕ್ ಅ ರೀಪ್ರೊಡ್ಯೂಸಿಂಗ್ ದ ಸೌಂಡ್ ಎಫೆಕ್ಟ್ಸ್ ಅಷ್ಟೇ. ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಅವನ ಸ್ಲಿಪ್ಪರ್ ಸೌಂಡ್ ಆಗಿರ್ಬೋದು, ಅಥವಾ ಮೆಟ್ಲು ಇಳಿತಾ ಇದ್ದರೆ ಅದರ ಸೌಂಡ್ ಆಗಿರ್ಬೋದು, ಮಂಚದ ಮೇಲೆ ಕೂತಾಗ ಅದರ ಸೌಂಡ್ ಆಗಿರ್ಬೋದು, ಕುರ್ಚಿ ಮೇಲೆ ಕೂತಾಗ ಅದರ ಸೌಂಡ್ ಆಗಿರ್ಬೋದು, ಫ್ಯಾನ್ ಆನ್ ಆದಾಗ ಅದರ ಸೌಂಡ್ ಆಗಿರ್ಬೋದು. ಈ ರೀತಿಯ ನ್ಯಾಚುರಲ್ ಸೌಂಡ್ ಎಫೆಕ್ಟ್ಸ್ ಏನಿರುತ್ತೆ ಅದನ್ನು ರೀಕ್ರಿಯೇಟ್ ಮಾಡೋ ಒಂದು ಪ್ರೊಸೀಜರ್ನ ನಾವು ಫೋಲೆ ಅಂತ ಕರಿತೀವಿ. ಓಕೆ, ಸೊ ಫೋಲೆ ಅನ್ನೋ ವರ್ಡ್ ಕೇಳಿದ ತಕ್ಷಣ ಲೈಕ್ ಇದಕ್ಕೆ ಒಂದು ಈ ಪರ್ಟಿಕ್ಯುಲರ್ ಅರ್ಥ ಇಲ್ವಲ್ಲ ಅಂತ ಜನರ ಮೈಂಡಿಗೆ ಬರುತ್ತೆ. ಆ್ಯಕ್ಚುಲಿ ಈ ಫೋಲೆ ಅನ್ನೋ ಹೆಸರು ಇದಕ್ಕೆ ಬಂದದ್ದು, ಇಟ್ಸ್ ಕೈಂಡ್ ಆಫ್ ಸೌಂಡ್ ಎಫೆಕ್ಟ್ಸ್ ಮೇಕಿಂಗ್ ಟೆಕ್ನಿಕ್. ಬಟ್ ಇದಕ್ಕೆ ಫೋಲೆ ಅನ್ನೋ ಹೆಸರು ಬಂದಿದ್ದು ಯಾಕಂದರೆ, ಫಸ್ಟ್ ಈ ಫೋಲೆ ಈ ಆರ್ಟಿಫಿಷಿಯಲ್ ಆಗಿ ಸೌಂಡ್ ಎಫೆಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥ ಐಡಿಯಾನ ತಂದಂಥ ಮೊದಲನೇ ವ್ಯಕ್ತಿ ಜ್ಯಾಕ್ ಫೋಲೆ ಅವರು. ಓಕೆ, ಅವರ ಫುಲ್ ನೇಮ್ ಬಂದು ಜ್ಯಾಕ್ ಡೊನೋವನ್ ಫೋಲೆ ಅಂತೇನೋ ಸಮಥಿಂಗ್ ಬರುತ್ತೆ. ಓಕೆ, ಸೊ ಈ ವ್ಯಕ್ತಿ ತಂದಿದ್ದರಿಂದ ಇದನ್ನು ನಾವು ಆ ವ್ಯಕ್ತಿಯ ಕೊನೆ ಹೆಸರೇನಿದೆ, ಹೆಸರಿನ ವರ್ಡ್ ಏನಿದೆ ಫೋಲೆ ಅಂತ, ಇದ್ರ ಮೇಲೇ ನಾವು ಇವತ್ತಿನವರೆಗೂ ಬಳಸ್ತಾ ಇದ್ದೀವಿ ಇದೇ ಹೆಸರನ್ನು. ಸೊ ಇದು ಈಗಲ್ಲ, ಅಂದರೆ ಇತ್ತೀಚೆಗೆ ಬಂದಂತಹ ಐಡಿಯಾ ಅಲ್ಲ ಇದು. ಇದು ಸಾಕಷ್ಟು ವರ್ಷಗಳ ಹಿಂದೆಯಿಂದ, ಸುಮಾರು 1920s ಕೂಡ ಇರುವಂಥ ಒಂದು ಟೆಕ್ನಿಕ್ ಇದು. ಇದೇನೆಂದರೆ, ಎಷ್ಟೋ ನಾರ್ಮಲ್ ಜನರಿಗೆ, ಒಬ್ಬ ಜೆನ್ಯೂನ್ ವ್ಯೂವರ್ಸಿಗಾಗಿರ್ಬೋದು, ಆಡಿಯನ್ಸ್ ಏನು ನೋಡ್ತಾರೆ ಅವರಿಗೆ ಇದನ್ನು ಐಡೆಂಟಿಫೈ ಮಾಡೋದು ತುಂಬ ಕಷ್ಟ. ನೀವು ಸೀರಿಯಲ್ ನೋಡ್ತಿರ್ತೀರಾ, ಸಿನಿಮಾ ನೋಡ್ತಿರ್ತೀರಾ, ಡಾಕ್ಯುಮೆಂಟ್ರೀಸ್ ನೋಡ್ತಿರ್ತೀರಾ, ಶಾರ್ಟ್ ಫಿಲ್ಮ್ಸ್ ನೋಡ್ತಿರ್ತೀರಾ, ಆಲ್ಮೋಸ್ಟ್ ಪ್ರತಿಯೊಂದು ವಿಷುವಲ್ ಡಾಕ್ಯುಮೆಂಟ್ರಿನಲ್ಲೂ ಕೂಡ ನಾವು ಈ ಟೆಕ್ನಿಕನ್ನು ಬಳಸಿರ್ತೇವೆ. ಬಟ್ ಇದನ್ನು ಐಡೆಂಟಿಫೈ ಮಾಡಿ, ಇವತ್ತಿಗೂ ಎಷ್ಟೋ ವ್ಯೂವರ್ಸಿಗೆ ಗೊತ್ತಿಲ್ಲ ಇದು. ಆಲ್ಮೋಸ್ಟ್ ಈಗ ಪ್ರೀ ಪ್ರೊಡಕ್ಷನ್ ಗೊತ್ತು, ಪ್ರೊಡಕ್ಷನ್ ಗೊತ್ತು, ಪೋಸ್ಟ್ ಪ್ರೊಡಕ್ಷನ್ ಗೊತ್ತು, ಆ್ಯರಿ ಕ್ಯಾಮ್ರಾ ಗೊತ್ತು, ರೆಡ್ ಕ್ಯಾಮ್ರಾ ಗೊತ್ತು, ಎಲ್ಲ ನಾರ್ಮಲ್ ವ್ಯಕ್ತಿಗಳಿಗೂ ಗೊತ್ತು. ಬಟ್ ಈ ಫೋಲೆ ಅನ್ನೋದು ಎಷ್ಟೋ ಜನ ಫಿಲ್ಮ್ ಮೇಕರ್ಸ್ ಆಗಬೇಕು ಅಂತ ಕನಸು ಇಟ್ಕೊಂಡಿರೋ ವ್ಯಕ್ತಿಗಳಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ರು. ಆ್ಯಂಡ್ ಇದೇನೆಂದರೆ, ಇಟ್ ಗಿವ್ಸ್ ಎನ್ಹ್ಯಾನ್ಸ್ಡ್ ಆಡಿಯೋ ಕ್ವಾಲಿಟಿ. ಈಗ ನೀವು ಸೆಟ್ಟಲ್ಲಿ ನಾವು ರೆಕಾರ್ಡ್ ಮಾಡಿದಾಗ ಬ್ಯಾಕ್ಗ್ರೌಂಡ್ ನಾಯ್ಸು, ಅಲ್ಲೆಲ್ಲೋ ನಾಯಿ ಬೊಗಳುತ್ತಿರುತ್ತೆ, ಫ್ಲೈಟ್ ಹೋಗೋ ಸೌಂಡು, ಅಲ್ಲೆಲ್ಲೋ ನೀರು ಲೀಕ್ ಆಗ್ತಿರುತ್ತೆ, ಇದ್ರ ಸೌಂಡೆಲ್ಲ ಅನ್ವಾಂಟೆಡ್ ಸೌಂಡ್ಸ್ ಎಲ್ಲ ನಮಗೆ, ಮತ್ತು ಸೆಟ್ಟಲ್ಲಿ ಜನ ಮಾತಾಡೋ ಸೌಂಡ್ ಇವೆಲ್ಲ ನಮಗೆ ರೆಕಾರ್ಡ್ ಆಗ್ತಿರುತ್ತೆ. ಇದು ನಾವು ಎಷ್ಟೇ ನಾಯ್ಸ್ ರಿಡಕ್ಷನ್ ಮಾಡಿದ್ರೂ ಅದು ಅಷ್ಟು ಪರ್ಫೆಕ್ಷನ್ ಬರಲ್ಲ. ಬಟ್ ಯಾವಾಗ ನಾವು ಆರ್ಟಿಫಿಷಿಯಲಾಗಿ ಬೇರೆ ರೀತಿ ಆಡಿಯೋನ ರೆಕಾರ್ಡ್ ಮಾಡ್ತೀವಿ, ಅದು ಆ ವಿಷುವಲಿಗೆ ಆ ಆಡಿಯೋ ಟ್ರ್ಯಾಕ್ನ ಹಾಕಿದಾಗ ಎನ್ಹ್ಯಾನ್ಸ್ ಮಾಡುತ್ತೆ, ತುಂಬ ನ್ಯಾಚುರಲಾಗಿ ಕಾಣುತ್ತೆ, ಮತ್ತು ತುಂಬ ಯುನೋ ತುಂಬ ನೀಟಾಗಿ ಕೇಳಿಸುತ್ತೆ ಆ ಸೌಂಡಿಂಗ್ ನಮಗೆ. ಓಕೆ, ಕರ್ಕಶವಾಗಿರೋದಿಲ್ಲ. ಆ್ಯಂಡ್ ಇದು ಅದೇ ಹೇಳಿದ್ನಲ್ಲ, ಇದರ ಪ್ರಮುಖವಾದ ಮತ್ತು ವಿಶೇಷವಾದ ಫೀಚರ್ ಏನಂದರೆ, ನಾರ್ಮಲ್ ಜನರಿಗೆ ಇದರ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಓಕೆ, ಆ್ಯಂಡ್ ಇದು ಯಾವ ರೀತಿ ಎಲ್ಲಿಂದ ಬಂತು ಅಂತ ಹೇಳೋದಾದರೆ, ಮೊದಲನೇದಾಗಿ ಜ್ಯಾಕ್ ಅನ್ನೋರು ಏನಿದ್ರು, ಜ್ಯಾಕ್ ಫೋಲೆ ಅನ್ನೋರು, ಜ್ಯಾಕ್ ನೋವನ್ ಫೋಲೆ,
ಇವರು ಪ್ರಾರಂಭದ ದಿನಗಳಲ್ಲಿ ಅಂದರೆ ನಾನು ಹೇಳಿದಾಗೆ 1920s ಆ ಸಮಯಗಳಲ್ಲಿ ಈ ರೇಡಿಯೋನಲ್ಲಿ ಡ್ರಾಮಾಗಳು ಬರ್ತಾಯಿತ್ತು. ಬಹುಶಃ 1920s ನಮ್ಮ ಇಂಡಿಯಾದಲ್ಲಿ ಅವಾಗ ಎಫ್ ಎಮ್ ಇತ್ತು ಅಲ್ಲಿ ಹೋಗುತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್. ಬಟ್ ಆಗ ಆ ಹೊರದೇಶಗಳಲ್ಲಿ ಎಫ್ ಎಮ್ನಲ್ಲಿ ನಾಟಕಗಳು ಬರ್ತಾಯಿತ್ತು. ಸೊ ಆ ಡ್ರಾಮಾಗಳು ಬರ್ತಾ ಇರಬೇಕಾದ್ರೆ ಆಗ ನ್ಯಾಚುರಲ್ ಸೌಂಡ್ಸ್ಗಳು ಎಫೆಕ್ಟ್ಸ್ಗಳನ್ನ ಬಳಸೋದಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಮಹಾಭಾರತ ಬರ್ತಿದೆ ಅಂತ ಇಟ್ಕೊಳ್ಳಿ, ಇದರಲ್ಲಿ ಅದರಲ್ಲಿ ರಾಮ ಹೀಗೆ ನಡೆದುಕೊಂಡು ಹೋಗ್ತಾನೆ ಅಂತ ಹೇಳಿದಾಗ ಆ ನಡ್ಕೊಂಡು ಹೋಗೋ ಸೌಂಡ್ ಏನಿದೆಯಲ್ಲ, ಇದನ್ನು ಅಲ್ಲೇ ಕೂತು ಆರ್ಟಿಫಿಷಿಯಲ್ ಆಗಿ ಒಂದು ಚೇರ್ ಮೇಲೆ ಒಂದು ಟೇಬಲ್ ಮೇಲೆ ತನ್ನ ಎರಡು ಬೆರಳುಗಳಿಂದ ಹಿಂಗೆ ನಡೆದು ಆ ಸೌಂಡನ್ನು ಪ್ರೊಡ್ಯೂಸ್ ಮಾಡೋದು, ಎರಡೂ ಕೂಡ ಅಟ್ ಅ ಟೈಮ್ ಪ್ರೊಡ್ಯೂಸ್ ಮಾಡಿ ಅದನ್ನು ರೇಡಿಯೋನಲ್ಲಿ ಔಟ್ಪುಟ್ ಕೊಟ್ಟಾಗ ಜನರಿಗೆ ಅದು ತುಂಬ ಹತ್ತಿರ ಆಗ್ಲಿಕ್ಕೆ ಶುರುವಾಯಿತು. ಅಂದರೆ ಆ ಸೌಂಡ್ಸ್ ಎಲ್ಲ ಏನಿತ್ತು, ಆ ಮ್ಯೂಸಿಕ್ ಎಲ್ಲ ಏನು ಜನ್ರೇಟ್ ಆಗ್ತಿತ್ತು, ಇದೆಲ್ಲ ಜನರಿಗೆ ತುಂಬ ಹತ್ತಿರ ಆಗ್ಲಿಕ್ಕೆ ಶುರುವಾಯಿತು. ಆಗ ಹೆಂಗೆ ನಡೀತಿತ್ತು ಅಂದರೆ ಒಂದು ಕಡೆ ಒಬ್ಬ ವ್ಯಕ್ತಿನ ಕೂತ್ಕೊಂಡು ನರೇಟ್ ಮಾಡ್ತಿರ್ತಾನೆ, ಮತ್ತೊಂದು ಕಡೆ ಮ್ಯೂಸಿಕ್ನ ಮ್ಯೂಸಿಷಿಯನ್ಸ್ ಕೂತಿರ್ತಾರೆ, ಮತ್ತೊಂದು ಭಾಗದಲ್ಲಿ ಈ ಫೋಲಿನವರು ಅಂದರೆ ಫೋಲಿ ಆರ್ಟಿಸ್ಟ್ಗಳೇನಿರ್ತಾರೆ, ಆರ್ಟಿಫಿಷಿಯಲ್ ಸೌಂಡ್ನ ಕ್ರಿಯೇಟ್ ಮಾಡುವಂಥ ಆರ್ಟಿಸ್ಟ್ಗಳು ಅವರು ಕೆಲಸ ಮಾಡ್ತಿರ್ತಾರೆ. ಈ ರೀತಿ ಒಂದು ಸಂಪೂರ್ಣವಾದ ಪ್ರೋಸೆಸ್ ನಡೀತಾ ಇತ್ತು. ಅದಾದಮೇಲೆ ನಿಮಗೆ ಗೊತ್ತು ಯೂನಿವರ್ಸ್, ಅದು ಯೂನಿವರ್ಸ್ ಪ್ರೊಡಕ್ಷನ್ಸ್ ಇದೆಯಲ್ಲ, ಅವರು ಆಗಿನ ಕಾಲದಲ್ಲಿ ಸೈಲೆಂಟ್ ಮೂವೀಸೇ ಹೆಚ್ಚು ಬರ್ತಿದ್ದಿದ್ದು ಸೌಂಡ್ ಏನೋ ಮ್ಯೂಸಿಕ್ಗಳನ್ನ ಹಾಕಿ. ಬಟ್ ಮೊದಲನೇದಾಗಿ ದಿ ಜಾಜ್ ಸಿಂಗರ್ ಅನ್ನೋ ಒಂದು ಆಡಿಯೋ ಇದನ್ನು ಒಂದು ಟಾಕಿ ಸಿನಿಮಾನ ತರೋ ಸಮಯದಲ್ಲಿ ಅದರ ಡಿರೆಕ್ಟರ್ ಏನಿರ್ತಾರೆ. ಸೊ ಈ ಎಫ್ ಎಮ್ನಲ್ಲಿ ನಾವು ಡ್ರಾಮಾನಲ್ಲಿ ಕೇಳ್ತೀವಿ ಆ ಥರ ಸೌಂಡ್ ಎಫೆಕ್ಟ್ ಬೇಕಾಗಿ ಕ್ರಿಯೇಟ್ ಮಾಡುವಂಥವ್ರು ನಮಗೆ ಅವಶ್ಯಕತೆ ಇದ್ದಾರೆ. ನಾವು ಮೊದಲನೇದಾಗಿ ಈ ರೀತಿ ಮಾಡ್ತಾಯಿದ್ದೀವಿ, 100% ಕೊಡ್ಬೇಕು ನಾವು ಒಂದು ಸಿನಿಮಾಗೆ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಸ್ಪಾಟ್ನಲ್ಲಿ ಅನೇಕ ಸಾರಿ ಆಡಿಯೋನ ರೆಕಾರ್ಡ್ ಮಾಡಿ ಆ ಸೀನಲ್ಲಿ ಏನು ನಡೀತಾ ಇರುತ್ತೆ ಅದ್ರ ಜೊತೆಗೆ ಆಡಿಯೋನ ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ನಾನು ಹೇಳಿದ್ನಲ್ಲ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಥವಾ ಸೆಟ್ನಲ್ಲಿ ಜನರು ಮಾತಾಡ್ತಿರೋದು ಇದೆಲ್ಲದರಿಂದಾಗಿ ಭಾಳ ಡಿಸ್ಟರ್ಬ್ ಆಗ್ತಿದ್ರಿಂದ, ಮತ್ತು ಆಗಿನ ಮೈಕ್ ಕ್ವಾಲಿಟಿಗಳು ಈಗಾದರೆ ಕಂಡೆನ್ಸರ್ ಮೈಕು ಶಾರ್ಟ್ಗನ್ ಡೈನಮಿಕ್ ಅಂತೆಲ್ಲ ಸಾಕಷ್ಟು ರೀತಿ ಮೈಕ್ಸ್ಗಳಿದ್ದಾವೆ, ಎಲ್ಲ ವೇರ್ ಅವನ್ನೆಲ್ಲ ಬಳಸ್ಬೋದು. ಆಗ ಇದ್ದಂಥ ಒಂದು ಡೈನಾಮಿಕ್ ಮೈಕ್ನಲ್ಲಿ ಆಡಿಯೋ ನೀವು ಹಳೆಯ ಸಿನಿಮಾಗಳನ್ನ ಅಬ್ಸರ್ವ್ ಮಾಡೋದು, ಜೋರಾಗಿ ಕಿರ್ಚಿ ಹೇಳ್ತಾ ಇರ್ತಾರೆ ಡೈಲಾಗ್ನ. ಸೊ ಅಂಥದ್ರಲ್ಲಿ ಈ ಸಣ್ಣ ಪುಟ್ಟ ಸೌಂಡ್ಸ್ಗಳನ್ನ ರೆಕಾರ್ಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆಗ ಒಂದು ಮೈಕ್ನಲ್ಲಿ ಆ ವ್ಯಕ್ತಿಗಳು ಮಾತಾಡ್ತಿರೋದು ರೆಕಾರ್ಡ್ ಆಗ್ತಿದ್ರೆ ಇನ್ನೊಂದು ಮೈಕ್ನಲ್ಲಿ ಅದಕ್ಕೆ ಪ್ರಾಪರಾಗಿ ಸಿಂಕ್ ಆಗೋ ರೀತಿ ಅದೇ ಸಮಯದಲ್ಲಿ ಒಟ್ಟಿಗೆನೆ ನಡ್ಕೊಂಡು ಹೋಗೋ ಸದ್ದುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಏನೇನು ಸೌಂಡ್ಸ್ಗಳಿತ್ತು ಅದನ್ನೆಲ್ಲ ಜನ್ರೇಟ್ ಮಾಡ್ತಿದ್ರು. ಓಕೆ, ಸೊ ಹೀಗಾಗಿ ಈ ರೀತಿಯಲ್ಲಿ ಜಾಕ್ ಡೊನೋವನ್ ಫೋಲಿ ಅನ್ನೋರು ಕಂಡಿಡಿದ್ರಿಂದ ಇದಕ್ಕೆ ಫೋಲಿ ಅಂತ ಬಂತು. ಸೊ ನಮ್ಮ ಫೋಲಿ ಸ್ಟುಡಿಯೋಸ್ಗಳಲ್ಲಿ ನಾವು ಆ ಬ್ಯಾಕ್ಗ್ರೌಂಡ್ ನಾಯ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿಸ್ತೀವಿ. ಓಕೆ, ಸೊ ಜನರಲಿ ನಾವು ಅಂಥ ದೊಡ್ಡ ಬಜೆಟ್ ಫಿಲಮ್ ಮಾಡ್ತಿದ್ದೀವಿ ಇಂಡಿಯಾದಲ್ಲಿ, ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ ನಾವು ಚೆನ್ನೈ ಮತ್ತು ಬಾಂಬೆ ಈ ಎರಡೇ ಜಾಗಗಳಲ್ಲೇ ನಾವು ಸ್ವಲ್ಪ ಮಾಡಿಸೋದು, ಮೇಜರಾಗಿ ಬಾಂಬೆ. ಎಲ್ಲರೂ ಚೆನ್ನೈ ಹಬ್ ಅಂತ ಕರೀತಾರೆ ಫಿಲ್ಮ್ ಮೇಕಿಂಗ್ ಹಬ್, ಬಟ್ ಈ ಫೋಲೆಗೆ ನಾವು ಪರ್ಟಿಕ್ಯುಲರಾಗಿ ವಿ ಪ್ರಿಫರ್ ಬಾಂಬೆ, ಐ ಮೀನ್ ಮುಂಬೈ. ಓಕೆ, ಸೊ ಮೇಜರ್ ಯೂಸರ್ಸ್ ಎಲ್ರಿಗೂ ಗೊತ್ತು ತುಂಬ ಟೈಮ್ ಕನ್ಸ್ಯೂಮಿಂಗ್ ಇದು, ತುಂಬ ಅಂದರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಆ ಸೌಂಡ್ಸ್ನೆಲ್ಲ ಮತ್ತೆ ಒಂದು ಶಾರ್ಟ್ ಗನ್ ಮೈಕ್ ತೊಗೊಂಡೋಗಿ ಎಲ್ಲ ರೆಕಾರ್ಡ್ ಮಾಡಿ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇದು, ಅದನ್ನು ವೇಸ್ಟ್ ಮಾಡ್ತಿತ್ತು. ಇದು ಟೈಮ್ ಸೇವಿಂಗ್, ಇದು ಟೈಮ್ನ ಸೇವ್ ಮಾಡುತ್ತೆ. ಆನ್ ಸ್ಪಾಟ್ ಇವನ್ನೆಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಡಬ್ಬಿಂಗ್ ADR ಮುಂಚೆನೇ ಹೇಳಿದಿನಲ್ಲ ಆಟೋಮ್ಯಾಟಿಕ್ ಡೈಲಾಗ್ ರಿಪ್ಲೇಸ್ಮೆಂಟ್, ಇವನ್ನೆಲ್ಲ ಮಾಡಿದಾಗ ಸೌಂಡ್ ಟ್ರ್ಯಾಕ್ಗಳನ್ನ ನಾವು ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಾದಮೇಲೆ ಈ ಮೈಕ್ಗಳ ಮೇಲೆ ಹಾಕೋ ಇನ್ವೆಸ್ಟ್ಮೆಂಟ್ನ ರೆಡ್ಯೂಸ್ ಮಾಡುತ್ತೆ. ಈಗ ಅನವಶ್ಯಕವಾಗಿ ಸುಮ್ಮನೆ ಅದನ್ನು ರೆಕಾರ್ಡ್ ಮಾಡೋಕೆ ಸಾಕಷ್ಟು ಶಾರ್ಟ್ ಗನ್ ಮೈಕ್ಸ್ ಎಲ್ಲ ಬೇಕಿಲ್ಲ, ಅದನ್ನು ರೆಡ್ಯೂಸ್ ಮಾಡುತ್ತೆ, ಆಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಓಕೆ, ಸೊ ಫೋಲೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಅಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇಕು ಅಂದರೆ ಗ್ರೂಪ್ನಲ್ಲಿ ಬಹುಶಃ ನೀವು ಇದ್ದೀರಾ ಅಂತ ಅಂದ್ಕೋತೀನಿ, ಇಲ್ಲ ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡಿ.